ಮತ ಚಲಾಯಿಸಲು ದುಬೈನಿಂದ ಬಂದ ಕನ್ನಡಿಗ ಕುಟುಂಬ ಸಮೇತ ದುಬೈನಿಂದ ಆಗಮಿಸಿದ್ದಾರೆ. ಉದ್ಯಮಿ ಪ್ರವೀಣ್ ಶೆಟ್ಟಿ, ಅನಿವಾಸಿ ಭಾರತೀಯ ವಕ್ವಾಡಿ ಪ್ರವೀಣ್ ಶೆಟ್ಟಿಯಿಂದ ಮತದಾನ ಆಗಿದೆ. ವಕ್ವಾಡಿ ಶಾಲೆಯ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ದುಬೈನಿಂದ ಆಗಮಿಸಿದ್ರು ಉದ್ಯಮಿ ಪ್ರವೀಣ್ ಶೆಟ್ಟಿ. ಕುಟುಂಬ ಸಮೇತರಾಗಿ ಈಗ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ದುಬೈನಿಂದ ಆಗಮಿಸಿದ ಉದ್ಯಮಿ ಕನ್ನಡಿಗರು ಕರ್ನಾಟಕಕ್ಕೆ ಬಂದು ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಉಡುಪಿಯ ವಕ್ವಾಡಿ ಶಾಲೆಯ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ನಮ್ಮ ದೇಶದ ಮಹಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಓಟಿನ ಪ್ರಾಮುಖ್ಯತೆ ಎಷ್ಟಂತ. ಅದನ್ನು ನಾವು ಪ್ರತಿಯೊಬ್ಬ ನಾಗರಿಕರು ಕೂಡ ಭಾರತದಲ್ಲಿ ಸರ್ಕಾರ ಇದರ ಬಗ್ಗೆ ಅನೇಕ ರೀತಿಯಲ್ಲಿ ನಮಗೆಲ್ಲರೂ ಎಚ್ಚರಿಸ್ತಾ ಇದೆ. ನಮಗೆ ಒಳ್ಳೆಯ ಸರ್ಕಾರ ಬೇಕು, ನಮ್ಮ ದೇಶದ ಎಲ್ಲ ಸೌಕರ್ಯ ಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲರೂ ಕೂಡ ಮತ ಚಲಾವಣೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು, ನಾನೊಬ್ಬ NRI ಆದರೂ ಕೂಡ ದೂರ ದುಬೈಯಿಂದ ಪ್ರತಿ ಇಲೆಕ್ಷನ್ಗೂ ಬಂದು ನಾನು ವೋಟ್ ಮಾಡ್ತಾ ಇದ್ದೇನೆ. ಸಂಸಾರ ಸಮೇತನಾಗಿ ಕೂಡ ಬರ್ತಾ ಇದ್ದೇನೆ, ಇವತ್ತು ಕೂಡ ಬಂದಿದ್ದೇನೆ, ನನ್ನ ಹಕ್ಕನ್ನು ಚಲಾವಣಿಸಿದ್ದೇನೆ. ತಮಗೆಲ್ಲರಿಗೂ ನಾನು ಇಷ್ಟೇ ಕೇಳುವಂಥದ್ದು, ಇಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಮತದಾನವನ್ನು ಮಾಡಲೇಬೇಕಂತೇಳಿ ನಾನು ಎಲ್ಲರ ಹತ್ರ ಕೂಡ ಕೇಳ್ಕೊಳ್ತೇನೆ. ದೇಶ ಹಿತಕ್ಕಾಗಿ, ನಮ್ಮೆಲ್ಲರ ಹಿತದೃಷ್ಟಿಯಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.